ನಮಸ್ಕಾರ ವೀಕ್ಷಕರು ಈ ಸುದ್ದಿವಾಹಿನಿಗೆ ಸ್ವಾಗತ ನಾನು ಎಂ ಮಹಾದೇವಸ್ವಾಮಿ ಆಮ್ ಆದ್ಮಿ ಪಾರ್ಟಿ ವತಿಯಿಂದ ನಗರದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಬಳಿಕ ಮಾತನಾಡಿದ ಆಮ್ ಆದ್ಮಿ ಪಕ್ಷದ ಮುಖಂಡರಾದ ಭಾಸ್ಕರ್ರಾವ್ರವರು ಕರ್ನಾಟಕದ ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿರುವ ಯುವ ಜನತೆಯು ದೊಡ್ಡ ಪ್ರಮಾಣದಲ್ಲಿ ಆಮ್ ಆದ್ಮಿ ಪಾರ್ಟಿಗೆ ಸೇರಲಿದ್ದಾರೆ ಎಂದು ನಿವೃತ್ತ ಐಪಿಎಸ್ ಅಧಿಕಾರಿ ಹಾಗೂ ಆಮ್ ಆದ್ಮಿ ಪಾರ್ಟಿಯ ಮುಖಂಡರಾದ ರಾವ್ ರವರು ಹೇಳಿಕೆ ನೀಡಿದರು ನಾವು ನಾನು ಹಾಗೂ ಮಿತ್ರರು ಎಲ್ಲ ಕಿರಿಯ ಮಿತ್ರರು ಒಂದು ರಾಜಕೀಯ ಪಕ್ಷದ ಮುಖಾಂತರ ತಮ್ಮ ಮುಂದೆ ಕೆಲವು ವಿಷಯಗಳನ್ನು ಇಡೋಕ್ಕೆ ಇಷ್ಟಪಡ್ತೀವಿ ನಾನು ಈ ಆಮ್ ಆದ್ಮಿ ಪಕ್ಷಕ್ಕೆ ಸೇರಿದಕ್ಕೆ ಕಾರಣವೇನೆಂದರೆ ಮುಖ್ಯ ಪಕ್ಷಕ್ಕೆ ಇರೋಕ್ಕಿಂತ ಒಂದು ಬೆಳೀತಾ ಇರೋ ಪಕ್ಷದಲ್ಲಿ ಸೇರಿಕೊಂಡು ಈ ಪಕ್ಷದಲ್ಲಿರೋ ಒಳ್ಳೆ ಕೆಲಸ ಎರಡು ಎರಡು ರಾಜ್ಯಗಳಲ್ಲಿ ಏನಾಗಿದೆ ಅದೇ ರೀತಿಯ ಉತ್ತಮ ಆಡಳಿತ ಹಾಗೂ ಭ್ರಷ್ಟಾಚಾರ ಇಲ್ಲಿರೋ ಒಂದು ಆಡಳಿತ ಕರ್ನಾಟಕ ಕೂಡ ಬರಬೇಕು ಅಂತ ದೃಷ್ಟಿಯಿಂದ ನನ್ನ ಮುಖ್ಯ ಗುರಿ ಏನಂದರೆ ಈ ಪಕ್ಷದ ಮುಖಾಂತರ ಎಲ್ಲ ಹೊಸ ಮಖಗಳು ಬರಬೇಕು ಅಂತ ಎಲ್ಲ ಹೊಸ ಮಖಗಳು ಬರಬೇಕು ಹೊಸಬರು ಬರಬೇಕು ಯುವಕರು ಬರಬೇಕು ರಾಜಕೀಯ ಬಗ್ಗೆ ಒಂದು ಭಯವನ್ನು ಬಿಡಬೇಕು ರಾಜಕೀಯ ಅಂದ ತಕ್ಷಣವೇ ಜನರ ಮನಸ್ಸಲ್ಲಿ ಒಂದು ರೀತಿಯ ಅಸಹ್ಯ ಭಯ ಮತ್ತು ಒಂದು ಅವೇಲನವಾಗಿ ಒಂದು ಆ್ಯಟಿಟ್ಯೂಡ್ ಇರುತ್ತೆ ಅವ್ರಿಗೆ ಸೊ ಅದರಿಂದ ನಾನು ತಮ್ಮೆಲ್ಲರಲ್ಲಿ ಒಂದು ರೀತಿಯ ಬತ್ತ ಮನವಿ ಹಾಗೂ ಒಂದು ಸಂದೇಶ ಜನಸಾಮಾನ್ಯರಲ್ಲಿ ಏನು ತೆಗೆದುಕೊಂಡು ಇದ್ದೀವಿ ಅಂದರೆ ಇದು ಹಣ ಬಲ ತೋಳಬಲ ಜಾತಿ ಬಲ ಧರ್ಮ ಬಲದಿಂದ ನಾವು ರಾಜಕೀಯ ಮಾಡೋ ಅವಶ್ಯಕತೆ ಇಲ್ಲ ಸ್ವತಂತ್ರ ಕೂಡ ನಾವು ಗೆಲ್ದಿರೋದು ಹಾಗೂ ಜ ಜಯಪ್ರಕಾಶ್ ನಾರಾಯಣವ್ರ ಚಳವಳಿ ಏನು ಎಪ್ಪತ್ತೆಂಟನೇ ಸ್ವೀಲ್ ಮಾಡಿದ್ರಲ್ಲ ಅದಕ್ಕೆ ಇಂಥದ್ದು ಯಾವ ಬಲ ಕೂಡ ಉಪಯೋಗ ಮಾಡ್ದಂಗೆ ಜನಬಲ ಮತ್ತು ಜನರ ಸಮರ್ಥನೆ ಅನ್ನು ನಾವು ಕೋರಕ್ಕೆ ಬಂದಿದ್ದೀವಿ ಅಲ್ಲಿಗೆ ಮತ್ತು ಇದು ಒಂದೇ ಪಕ್ಷದಲ್ಲಿ ತಾವು ನೋಡ್ಬೋದು ಜನಸಾಮಾನ್ಯರಿಗೆ ಒಂದು ವೇದಿಕೆ ಸಿಗತ್ತೆ ಮತ್ತು ಜನ ಭಯ ಬಿಡಬೇಕು ರಾಜಕೀಯ ಬಗ್ಗೆ ಭಯ ಬಿಡಬೇಕು ಮತ್ತು ಮುಂದೆ ಬರಬೇಕು ನೀವೇನು ಹಣ ಇಟ್ಕೋಬೇಕಾಗಿಲ್ಲ ನೀವೇನು ಜಾತಿ ಇಟ್ಕೋಬೇಕಾಗಿಲ್ಲ ಧರ್ಮ ಇಟ್ಕೋಬೇಕಾಗಿಲ್ಲ ಅಥವಾ ಗುಂಡಾಗಳ ಸಹಾಯ ಇಟ್ಕೋಬೇಕಾಗಿಲ್ಲ ಧೈರ್ಯವಾಗಿ ಮುನ್ನು ಮುನ್ನುಗ್ಗಿ ಬಂದರೆ ನಾವು ಒಂದು ನಿಮಗೆ ಒಂದು ವೇದಿಕೆ ಕೊಡ್ತೀವಿ ವಿಶೇಷವಾಗಿ ನಾವು ಯುವಕರಿಗೆ ಮಹಿಳೆಯರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಮತ್ತು ದಲಿತರಿಗೆ ಎಲ್ಲರಿಗೂ ಒಂದು ವೇದಿಕೆ ಕೊಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ ನಾವು ಮತ್ತು ಈ ಪಕ್ಷದಲ್ಲಿ ತಾವು ಏನು ತಾವೇ ನೋಡಿದಿರ ದೆಹಲಿ ಹಾಗೂ ಪಂಜಾಬ್ನಲ್ಲಿ ಏನು ಪಂಜಾಬ್ನಲ್ಲಿ ತೊಂಬತ್ತೆರಡು ಸೀಟ್ ನಾವು ಏನು ಗೆದ್ದಿದ್ದೀವಲ್ಲ ಅಲ್ಲಿ ಎಂಬತ್ತೆರಡು ಸೀಟ್ ಹೊಸದಾಗಿ ಮೊಟ್ಟ ಮೊದಲನೇ ಬಾರಿ ಆಯ್ಕೆ ಆಗಿ ಬಂದಂತವ್ರು ಮತ್ತೆ ಅಲ್ಲಿ ಪಂಜಾಬಿನ ಮುಖ್ಯಮಂತ್ರಿಗೆ ಸೋಲ್ಸಿರೋನು ಮೊಬೈಲ್ ಅಂಗಡಿಲಿ ಕೆಲಸ ಮಾಡೋನು ಒಬ್ಬ ಕೆಲಸಗಾರ ಮೊಬೈಲ್ ಅಂಗಡಿ ಮಾಲೀಕನೋ ಅಲ್ಲ ಎಂತದಲ್ಲ ಅಂದ್ರೆ ಇದರಿಂದನೆ ಗೊತ್ತಾಗತ್ತೆ ನಮ್ಮ ಕಾರ್ಯಕರ್ತರು ನಮ್ಮ ಅಭ್ಯರ್ಥಿಗಳು ಯಾವ ರೀತಿಯಾಗಿ ಜನರ ಮಧ್ಯದಲ್ಲಿದ್ದು ಜನರ ಸಮಸ್ಯೆಗಳು ಜನರ ಹವಾಲುಗಳು ಇತ್ಯಾದಿಗಳ ಬಗ್ಗೆ ಅವರು ಯಾವ ರೀತಿಯಾಗಿ ಅವರು ಹತ್ತಿರದಲ್ಲಿ ಕೆಲಸ ಮಾಡ್ತಾರಂತ ಮತ್ತೊಂದೆ ವಿಶ್ವ ಸಮ ಸ್ನೇಹಿತರೆ ಅಂದರೆ ನಾವು ಒಂದು ಪ್ರವೃತ್ತಿ ನೋಡಿದ್ವಿ ಎಲ್ಲ ರಾಜಕೀಯ ಪಕ್ಷಗಳು ಒಂದು ರೀತಿಯಾಗಿ ಗೂಟ ಹಾಕ್ಕೊಂಡು ಒಂದೇ ಕಡೆ ಅವರು ಇದ್ಬಿಡ್ತಾರೆ ಅವರು ಗೂಟ ಹಾಕ್ಕೊಂಡು ಒಂದು ಕಡೆ ಇದ್ಬಿಡ್ತಾರೆ ಅಂದರೆ ಅವರೇ ಅವರು ಅವ್ರ ಕುಟುಂಬದ ಸದಸ್ಯರು ಮತ್ತು ಅವರೇ ಇಲ್ಲಿ ಯಾವಾಗಲೂ ಇರಬೇಕು ಅಂತ ನಾವು ನೋಡ್ತಾ ಇದ್ವಿ ಎಷ್ಟು ಕಾಲ ಬದಲಾವಾಗಿದೆ ವಿಶೇಷವಾಗಿ ಈ ಶ ಈ ದ ಈ ಶತಕ ಬಂದ ನಂತರ ನಾವು ಪ್ರತಿಯೊಂದಲ್ಲೂ ಕೂಡ ವರ್ಷ ವರ್ಷ ಬದಲಾವಣೆ ನೋಡ್ತಾ ಇದ್ವಿ ಇವತ್ತಿನ ದಿನ ನಮ್ಮ ಜನ ಜನಸಾಮಾನ್ಯರ ಪೈಕಿ ಕಡು ಬಡವ ಇದ್ರೂ ಒಂದು ವರ್ಷ ಅಥವಾ ಎರಡು ವರ್ಷದಲ್ಲಿ ತನ್ನ ಮೊಬೈಲ್ ಬದಲಾವಣೆ ಮಾಡ್ತಾರೆ ನಾವು ಯಾಕೆ ಹದಿನೈದು ಇಪ್ಪತ್ತು ವರ್ಷ ಒಬ್ಬೊಬ್ಬರೇ ಇಟ್ಕೋಬೇಕು ಹೊಡಿಯೋದು ಬಲ ಉಪಯೋಗ ಮಾಡೋದು ಅಥವಾ ಊಟ ಹೊಡ್ಕೊಂಡು ನಾವೇ ಕಾಯಮಾಗಿ ಇಲ್ಲಿ ಇರ್ತೀವಿ ಅನ್ನೋದು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಥವಾ ನಮ್ಮ ನೆಂಟರಿಗೆ ಅಥವಾ ಗಂಡನ ಸಿಗಲಿಲ್ಲ ಅಂದರೆ ಹೆಂಡ್ತಿ ಕೊಡೋದು ಹೆಂಡ್ತಿ ಇದ್ರ ಅಲ್ಲಿ ಗಂಡನ ಕೊಡೋದು ಮಕ್ಕಳು ಕೊಡೋದು ಅದನ್ನು ನಿಲ್ಲಿಸಬೇಕು ನಾವು ಎಲ್ಲರಿಗೂ ಅವಕಾಶ ಸಿಗಬೇಕು ಇದಕ್ಕೆ ದೊಡ್ಡವರು ಚಿಕ್ಕವರು ಅಂತಲ್ಲ ಎಲ್ಲ ಜಾತಿನವ್ರಿಗೂ ಅವ್ನು ಅವಕಾಶ ಸಿಗಬೇಕು ಆ ದೃಷ್ಟಿಯಿಂದನೇ ನಾವು ಈ ನಾನು ಸಹ ನನ್ನ ಮೂರು ವರ್ಷ ಸೇವೆ ಇದ್ದರೂ ಸಹ ಆಮ್ ಆದ್ಮಿ ಪಾರ್ಟಿ ಜೊತೆ ಇದ್ಕೊಂಡು ನಾನು ಕೂಡ ಮೂವತ್ತೆರಡು ವರ್ಷ ಸೇವೆ ಸಾಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ಬಂದಿದ್ದೀನಿ